ಸಣ್ಣ ಪುಟ್ಟ ದೋಷಗಳ ಬಗ್ಗೆ ನಾನು ಆಡಿರುವ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಬಿಂಬಿಸಿ ನನ್ನ ತೇಜವಧೆ ಮಾಡಿದ್ದಾರೆ ಎಂದು ಮಾವಿನ ಕುರುವಾದ ಗೋವಿಂದಗೌಡ ಆರೋಪಿಸಿದ್ದಾರೆ. ಹೊನ್ನಾವರದ ಮಾವಿನ ಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿಜಿ ಶಂಕರ್ ಅವರು ಒಳ್ಳೆಯ ಜನಪ್ರತಿನಿಧಿ. ಅವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಆಗಿರುವ ಸಣ್ಣ ಪುಟ್ಟ ದೋಷಗಳ ಬಗ್ಗೆ ನಾನು ಆಡಿರುವ ಮಾತನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಬಿಂಬಿಸಿ ನನ್ನ ತೇಜೋ ವಧೆ ಮಾಡಿದ್ದಾರೆ ಎಂದು ಮಾವಿನ ಕುರುವಾದ ಗೋವಿಂದಗೌಡ ಆರೋಪಿಸಿದ್ದಾರೆ. ಹೊನ್ನಾವರ ಪಟ್ಟಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಾವಿನ ಕುರುವಾದ ಸಾನಾ ಮೋಟಾದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾರ್ಚ್ 12 ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನನಗೆ ಊರಿನ ಹಿರಿಯ ವ್ಯಕ್ತಿ ಎಂದು ವೇದಿಕೆಗೆ ಬರಮಾಡಿಕೊಂಡು ಭಾಷಣ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಆಗ ನಾನು ರಾಜಕೀಯದಲ್ಲಿ ಆಗಿರುವ ಸಣ್ಣ ಪುಟ್ಟ ತಪ್ಪುಗಳನ್ನು ಸಂಬಂಧಿಸಿದವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ಮಾವಿನ ಕುರುವ ಗ್ರಾಮ ಪಂಚಾಯತ್ನ ಹಿಂದಿನ ಅಧ್ಯಕ್ಷ ತಿಲಕ್ ಗೌಡ ಹಾಗೂ ಈಗಿನ ಅಧ್ಯಕ್ಷ ಜಿಜಿ ಶಂಕರ್ ಅವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಆಗಿರುವ ದೋಷಗಳ ಕುರಿತು ಮಾತನಾಡಿದ್ದೆ. ನಾನು ಆಡಿರುವ ಮಾತನ್ನು ವಿಡಿಯೋ ಮಾಡಿ ತಿಲಕ್ ಗೌಡರಿಗೆ ಅನುಕೂಲವಾಗುವ ರೀತಿಯಲ್ಲಿ ವಿಡಿಯೋವನ್ನು ಕಟ್ ಮಾಡಿ ವೈರಲ್ ಮಾಡಿ ತನ್ನ ತೇಜೋವಧೆ ಮಾಡಲಾಗಿದೆ ಎಂದರು. ಅಲ್ಲಿ ಒಂದು ಫಂಕ್ಷನ್ ಕೃಷ್ಣಗೌಡರ ಮುಖಾಂತರ ಒಂದು ಫಂಕ್ಷನ್ ಇಟ್ಕೊಂಡ್ರು. ಇಟ್ಕೊಂಡಂತ ಫಂಕ್ಷನ್ ನಲ್ಲಿ ನಮ್ಮ ಊರಿನವರು ಎಲ್ಲ ಸೇರ್ಕೊಂಡಿದ್ರು. ಬರುವಂತ ಒಂದು ವ್ಯಕ್ತಿ ಗಣ್ಯ ವ್ಯಕ್ತಿ ಬರ್ತಾರೆ, ಅವರಿಗೆ ಸ್ವಾಗತ ಮಾಡಬೇಕು, ಅವರಿಗೆ ಸನ್ಮಾನ ಮಾಡೋ ಬಗ್ಗಾಗಿ ನನ್ನ ಹಿರಿಯ ಮನುಷ್ಯ ಅಂತ ನನ್ನನ್ನು ಆಯ್ಕೆ ಮಾಡಿದ್ರು. ಅಲ್ಲಿ ಬರಬೇಕು ಅಂತ ಕೇಳಿದ್ರು, ನಾವು ಒಪ್ಪಿಕೊಂಡು ಅಲ್ಲಿ ನಾನು ಹೋಗಿ ಅವರಿಗೆ ಸನ್ಮಾನ ಮಾಡಿದೆ. ಕೊನೆಗೂ ಎಲ್ಲ ಭಾಷಣ ಮುಗೀತು, ಬಾಕಿ ಅವ್ರದ್ದೆಲ್ಲ ಬಾಕಿ ಅಧ್ಯಕ್ಷ ಇವರು. ನಂತರದಲ್ಲಿ ಕೊನೆಗೂ ನಾಲ್ಕು ಮಾತಾಡಿದೆ. ನಮ್ಮ ಊರಿನ ಸಮಸ್ಯೆಯ ಬಗ್ಗೆ ಕೆಲವು ತಪ್ಪಾದದ್ದನ್ನು ನಾನು ಭಾಷಣ ಮಾಡಿದ್ದು ಹೌದು. ಕೊನೆಗೂ ಅಧ್ಯಕ್ಷರು ಅಂತ ಹೇಳ್ಬೋದು, ಜಿ ಜಿ ಶಂಕರ್ ಅಂತೂ ಹೇಳ್ಬೋದು, ಹೌದು ಎರಡೂ ಒಂದೇ ಅಲ್ವಾ ಶಬ್ದ. ಅವ್ರ ಹೆಸರು ಹೇಳಿದ ಹೆಸರೇ ಹೇಳುತ್ತೆ ನಿಜ, ಅದು ತಪ್ಪು ಅಂದರೆ ತಪ್ಪು ಅಂತ ಹೇಳಿ ನೀವು. ಆದರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಕೃಷ್ಣಗೌಡರು ನಮ್ಮ ಮರ್ಯಾದೆ ತೆಗಿಬೇಕು ಹೇಳಿ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಈ ಇದನ್ನು ಮೊಬೈಲ್ನಲ್ಲಿ ಇದನ್ನು ನನ್ನ ಒಬ್ಬಂದಯ್ಯ ಪೀಠಿಕೆಯಿಂದ ಬಿಟ್ಟರೆ ನನಗೆ ಸಂತೋಷ ಆಗಿತ್ತು. ಪೀಠಿಕೆ ಇಲ್ಲ, ಮಧ್ಯಂತರ ಇಲ್ಲ, ಈ ಜಿ ಜಿ ಶಂಕರ್ ಅವರ ಮಾಡಿದ ತಪ್ಪಿನಲ್ಲಿಂದ ಬಂತು ಅದು. ಕೊನೆಯಿಂದ ಅದೇ ಸಮಸ್ಯೆ ಆಗಿ ಈಗ ನಮ್ಮ ಮರ್ಯಾದೆ ತೆಗೆ ಬಗ್ಗೆ ಕೃಷ್ಣಗೌಡರು ಈ ರೀತಿ ಮಾಡಾರೆ. ಇನ್ನು ಅಂಥ ಕೆಲಸ, ಇನ್ನು ಅಂಥ ಫಂಕ್ಷನ್ ನಮ್ಮ ಊರಲ್ಲಿ ಇಟ್ಕೊಂಡವರು ಅಂಥ ಫಂಕ್ಷನ್ ಮಾಡಬಾರ್ದು. ಯಾವತ್ತೂ ಬೇರೆಯವರು ಮರ್ಯಾದೆ ತೆಗೆದು ಆ ಕೆಲಸ ಮಾಡಬಾರ್ದು ಒಂದು ಮಾಡಬಾರ್ದು. ಕೊನೆಗೂ ನಾನು ಆ ಭಾಷಣ ಮಾಡಿದೆ. ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳದ್ದು ಬರಬೇಕಲ್ವ ಅವರು ಭಾಷಣ ಇದರಲ್ಲಿ ವಿಡಿಯೋದಲ್ಲಿ, ಯಾಕೆ ಮಾಡಲಿಲ್ಲ ಅವ್ರದ್ದೆಲ್ಲ, ಯಾಕೆ ಬಿಡಲಿಲ್ಲ ಮಾಡುವಂತೆ ಯಾವ ಯಾರೂ ನನಗೆ ಹೇಳಲಿಲ್ಲ. ನನ್ನ ವೈಯಕ್ತಿಕವಾಗಿ ಮಾಡಿದೆ ನಾನು. ನನಗೆ ಯಾರೂ ನಮ್ಮ ಊರಿನವರಾಗಲಿ ನಮ್ಮ ಅಕ್ಕಪಕ್ಕದ ಸ್ನೇಹಿತರಾಗಲಿ ಯಾರೂ ಬಂದಂಥ ವೇದಿಕೆಯಲ್ಲಿ ಬಂದಂಥ ಗಣ್ಯ ವ್ಯಕ್ತಿಯಾಗಲಿ ಯಾರೂ ನನ್ನ ಹತ್ರ ಭಾಷಣದ ವಿಷಯ ಮಾತಾಡಲಿಲ್ಲ, ಯಾರೂ ನನ್ನ ಹತ್ರ ಏನು ಹೇಳಿಲ್ಲ, ನನ್ನ ವೈಯಕ್ತಿಕವಾಗಿ ಆಡಿದ ಮಾತು. ಗೋವಿಂದ ಗೌಡ ಅವರ ಪುತ್ರರಾದ ಮಂಜುನಾಥ್ ಗೌಡ ಹಾಗೂ ರಾಘವೇಂದ್ರ ಗೌಡ ಮಾತನಾಡಿ ಆ ದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಳ ಜನರು ಮಾತನಾಡಿದ್ದರು. ಅವರೆಲ್ಲರ ಭಾಷಣವನ್ನು ಮರೆಮಾಚಿ ನಮ್ಮ ತಂದೆಯ ಭಾಷಣದ ವಿಡಿಯೋವನ್ನು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದೇಶಪೂರ್ವಕವಾಗಿ ವೈರಲ್ ಮಾಡಿದ್ದಾರೆ. ತಿಲಕ್ ಗೌಡ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಂಚಾಯಿತಿ ಕಾಮಗಾರಿಯ ಬಗ್ಗೆ ತಮ್ಮ ತಂದೆ ಪ್ರಶ್ನಿಸಿದ್ದರು. ಆದರೆ ಇದನ್ನು ವಿಡಿಯೋದಲ್ಲಿ ಸೇರಿಸಿಲ್ಲ, ಇದು ವ್ಯವಸ್ಥಿತ ಹುನ್ನಾರವಾಗಿದೆ ಎಂದು ಆರೋಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.